ಪೂಜಾ ವಿಧಾನದ ತರಗತಿಗಳಲ್ಲಿ ಧ್ಯಾನ ಅನ್ನುವ ಕ್ಯಾಟಗರಿಯಲ್ಲಿ ಎಲ್ಲಾ ದೇವ ದೇವತೆಯರ ಶ್ಲೋಕಗಳನ್ನ ಕಲ್ತಿದ್ದೀವಿ ಅಭ್ಯಾಸ ಮಾಡಿದೀವಿ ತಿಳ್ಕೊಂಡಿದ್ದೀವಿ ಇದನ್ ಬೇಕಾದ್ರೆ ಒಂದ್ ಬುಕ್ ಅಲ್ಲಿ ಬರೆದು ಇಟ್ಕೊಂಡು ನಾವು ಆ ದೇವರ ಹಬ್ಬಗಳು ಬಂದಾಗ ಆ ದೇವರ ವ್ರತಗಳು ಪೂಜೆಗಳು ಈ ರೀತಿ ಬಂದಾಗ ನಾವು ಅಲ್ಲಿ ಈ ಧ್ಯಾನ ಶ್ಲೋಕಗಳನ್ನ ಅಪ್ಲೈ ಮಾಡ್ಕೋಬಹುದು ಇದಾದ ನಂತರ ಏನಾಗುತ್ತೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಮೊದ್ಲೇ ಹೇಳ್ದಂಗೆ ಧ್ಯಾನಂ ಜಾಗದಲ್ಲಿ ಯಾವ ದೇವರ ಅಂದ್ರೆ ಪ್ರಧಾನ ದೇವತೆಯ ಯಾವ ದೇವತೆಯ ಪೂಜೆ ಮಾಡ್ತೀವೋ ದೇವರ ಪೂಜೆ ಮಾಡ್ತೀವೋ ಆ ದೇವತೆಯ ರೂಪ ಗುಣ ವರ್ಣನೆ ಮತ್ತೆ ಅವ್ರು ಕೊಡೋ ವಿಶೇಷವಾದ ಫಲಗಳ ಬಗ್ಗೆ ಈ ಧ್ಯಾನ ಆ ಶ್ಲೋಕ ಆಗಿರುತ್ತೆ ಆ ಧ್ಯಾನವನ್ನು ಮಾಡಿ ಆ ದೇವತಾ ಮೂರ್ತಿಯ ರೂಪವನ್ನ ನಾವು ಮನದಲ್ಲಿ ತಂದ್ಕೊಳ್ಳೋಕೆ ಪ್ರಯತ್ನ ಮಾಡಿರ್ತೀವಿ ಈ ಧ್ಯಾನ ಅನ್ನುವ ಕ್ಯಾಟಗರಿಯಲ್ಲಿ ನೆಕ್ಸ್ಟ್ ಆವಾಹನೆ ಅಂದ್ರೆ ವೆಲ್ಕಮ್ ಈಗ ನಾವು ಧ್ಯಾನದಲ್ಲಿ ರೂಪವನ್ನ ನಾವು ಕಲ್ಪನೆ ಮಾಡಿಕೊಂಡು ಹೀಗಿದ್ದೀಯಾ ನೀನು ಹೀಗ್ ವರ ಕೊಡ್ತೀಯ ನಿನ್ನಲ್ಲಿ ಇಷ್ಟು ಶಕ್ತಿ ಇದೆ ನಿನಗೆ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಗುಣಲಕ್ಷಣಗಳಿದೆ ಅನ್ನೋದೆಲ್ಲ ನಾವು ಕಲ್ಪನೆ ಒಂದು ಶ್ಲೋಕದ ಮುಖಾಂತರ ಮಾಡ್ಕೊಂಡಿರ್ತೀವಿ ಈಗ ಆ ಕಲ್ಪನೆಯ ಮೂರ್ತಿಯ ಸಾಕಾರ ರೂಪ ಅದನ್ನ ವೆಲ್ಕಮ್ ಮಾಡೋದು ಅದು ಆವಾಹನೆ ಅಂತ ಕರ್ಸ್ಕೊಳತ್ತೆ ಅಂದ್ರೆ ಆವಾಹನೆ ಅಂದ್ರೆ ಈಗ ಒಳಗಡೆ ಬಾ ಅಂತ ಕರೆಯೋದು ಅಂದ್ರೆ ನಮ್ಮ ಮನೆ ಒಳಗಡೆ ಬಾ ಅಂತ ವೆಲ್ಕಮ್ ಮಾಡೋದು ಅದು ನೆಕ್ಸ್ಟ್ ಬರೋದು ಆವಾಹನೆ ಅಂತ ಬರುತ್ತೆ